ಅಸ್ಸಲಾಮು ಅಲೈಕುಂ, ನಮಸ್ಕಾರ, ಸತ್ ಶ್ರೀ ಅಕಾಲ್ ಸ್ನೇಹಿತರೆ. ನಾನು ಸೀಮಾ ಕೌಸರ್, ಬಿ ಟಿ ಎಂ ಬ್ಯಾಂಗ್ಳೂರಿಂದ ಮತ್ತೊಮ್ಮೆ ನಿಮ್ಮೆಲ್ಲರೊಂದಿಗೆ. ಸ್ನೇಹಿತರೆ, ನಮ್ಮ ತೇಜಸ್ವಿ ಸೂರ್ಯ ಅವರು ಇಷ್ಟು ದಿನದಿಂದ ಎಲ್ಲಿ ಅವಿಸ್ಕೊಂಡಿದ್ರೋ, ಯಾವ ಬಿಲ್ಲದಲ್ಲಿ ಅಡಿಕೊಂಡಿದ್ರೋ, ಸಡನ್ನಾಗಿ ಒಳ್ಳೆ ದೇವರು ಪ್ರತ್ಯಕ್ಷರಾದಂಗೆ ಪ್ರತ್ಯಕ್ಷರಾಗ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇವತ್ತು ಬಿ ಬಿ ಎಂ ಪಿನಲ್ಲಿ ನಡೆಯುತ್ತಿರುವಂತಹ ಬೆಡ್ ಅಲಾಟ್ಮೆಂಟ್ನ ಹಗರಣವನ್ನು ಬಿಚ್ಚಿಟ್ಟಿದ್ದಾರೆ. ನಿಜವಾಗ್ಲೂ ನಾನು ಅವ್ರಿಗೆ ಕಂಗ್ರ್ಯಾಚುಲೇಟ್ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇಂತಹ ಒಂದು ಹತ್ತಾರು ಎಂ ಪಿಗಳು ಹುಟ್ಕೊಂಡ್ರೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ನಮ್ಮ ದೇಶ ಉದ್ಧಾರ ಆಗ್ಬಿಡುತ್ತೆ. ವೆರಿ ವೆರಿ ಕಂಗ್ರ್ಯಾಚುಲೇಟ್ ಯು, ಮಿಸ್ಟರ್ ತೇಜಸ್ವಿ ಸೂರ್ಯ. ಆದರೆ ನೀವು ಯಾರನ್ನು ಗೂಬೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಅಪೋಸಿಷನ್ಗಾ, ಅಥವಾ ಈ ಕರ್ನಾಟಕದ ಜನರಿಗಾ, ಅಥವಾ ನಿಮಗೆ ಕರ್ನಾಟಕದಲ್ಲಿ ಆಗಿರುವಂತಹ ಕೋವಿಡನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಿರುವಂಥ ಫೇಲ್ಯೂರ್ಸ್ಗಳನ್ನ, ಮತ್ತು ನಿಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರುವಂಥ ಫೇಲ್ಯೂರ್ಸ್ಗಳನ್ನ ಮುಚ್ಚಿ ಹಾಕೋದಕ್ಕೆ ಇಂತಹ ಒಂದು ಪ್ರೆಸ್ ಮೀಟ್ ಕೊಟ್ಟು ಸ್ಯಾಟಿಸ್ಫೈ ಮಾಡ್ಕೋತಾ ಇದ್ದೀರಾ? ಯಾವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀರಾ? ಅಲ್ಲ ತೇಜಸ್ವಿ ಸೂರ್ಯ, ಬಿ ಬಿ ಎಂ ಪಿ ಯಾರ ಕಂಟ್ರೋಲಲ್ಲಿ ಬರುತ್ತೆ? ಕಾರ್ಪೊರೇಟರ್ಸ್ನ ಟೆನ್ಯೂರ್ ಮುಗಿದ ಮೇಲೆ ಅದು ಯಾರ ಕಂಟ್ರೋಲಲ್ಲಿದೆ ಇವಾಗ? ಸಾರ್ವಜನಿಕರ? ಎಷ್ಟೋ ಹೇಳ್ಕೊಂಡ್ರು ಕಾರ್ಪೊರೇಟರ್ಸು, ನಮ್ಮ ಅಂಡರ್ ಬಿಟ್ಕೊಡಿ ಅಂತನ್ಬಿಟ್ಟು. ಇಲ್ಲ ಅಂತನ್ಬಿಟ್ಟು ನೀವು ಬಲವಂತವಾಗಿ ನೀವು ಅವ್ರ ಟೆನ್ಯೂರ್ ಮುಗಿದ ತಕ್ಷಣ ಇಮ್ಮಿಡಿಯೇಟಾಗಿ ನಿಮ್ಮ ಕಂಟ್ರೋಲಲ್ಲಿ ತೊಗೊಂಡ್ರಿ. ಎಂತಕ್ಕೆ ತೊಗೊಂಡ್ರಿ ಇಂತಹ ಒಂದು ಹಗರಣ ನಡೆಸೋದಕ್ಕೆ? ಈಗ ನಿಮಗೆ ನಿಮ್ಮ ಸರ್ಕಾರಕ್ಕೆ, ಕರ್ನಾಟಕದ ಸರ್ಕಾರಕ್ಕೆ, ಮತ್ತು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ, ಇಂಟರ್ನ್ಯಾಷನಲ್, ನಿಮ್ಮ ಈ ಭಾರತದ ಗೋಧಿ ಮೀಡಿಯಾ ಅಂತೂ ಏನು ಹೇಳ್ತಾ ಇಲ್ಲ, ತೋರಿಸ್ತಾ ಇಲ್ಲ, ಬಿಟ್ಟಾಕಿ. ಆದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಮೀಡಿಯಾಗಳು ನಿಮಗೆ ಎಲೆಡ್ಕೆ ಹಾಕಿ ಅಗದು ಉಗದಂಗೆ ನಿಮಗೆ ಉಗಿತಾ ಇದೆ. ಅದನ್ನು ಮುಚ್ಚಿ ಹಾಕೋದಕ್ಕೆ ಇಂತಹ ಒಂದು ಪ್ರೆಸ್ ಮೀಟ್ ಮಾಡಿದ್ದೀರಾ? ಯಾವ ಉದ್ದೇಶಪೂರ್ವಕ ಮಾಡಿದ್ದೀರಾ? ಫಸ್ಟ್ ಕೋವಿಡ್ ಅಲೆ ಬಂದಾಗ ತಬ್ಲಿಕಿ 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 ಅಂತನ್ಬಿಟ್ಟು ನೀವು ಎಲ್ಲ ಅದನ್ನು ನಿಮ್ಮ ನಮಸ್ತೆ ಟ್ರಂಪ್ ಮಾಡಿ ಸ್ಪ್ರೆಡ್ ಮಾಡಿದಂತಹ, ಮತ್ತು ನೀವು ಮಹಾರಾಷ್ಟ್ರದ ಮಧ್ಯಪ್ರದೇಶದ ಎಲೆಕ್ಷನ್ಗಳನ್ನ ಮಾಡಿ ಕೋವಿಡನ್ನು ಹಬ್ಬಿಸಿದಂತಹ ಎಲ್ಲದನ್ನು ಮುಚ್ಚಿ ಹಾಕೋದಕ್ಕೆ ತಬ್ಲಿಕಿ ಜಮಾತನ್ನು ತೊಗೊಂಬಂದು ತಬ್ಲಿಕಿ ಜಮಾತನ ಮೇಲೆ ನೀವು ಗೂಬೆನ ಕೂರಿಸಿ ಭಾರತದ ಜನರಿಗೆಲ್ಲ ಗೂಬೆ ಮಾಡಿದ್ರಿ. ಆದರೆ ಏನಾಯಿತು? ಆನರಬಲ್ ಹೈಕೋರ್ಟ್, ಮಹಾರಾಷ್ಟ್ರದ ಹೈಕೋರ್ಟು, ಚೆನ್ನೈ ಹೈಕೋರ್ಟು ಎಲ್ಲ ನಿಮಗೆ ತ್ಯಾಕರ್ಸ್ ಉಗಿದ್ರು ಅಲ್ವಾ? ಈಗ ನೀವು ಹೇಳ್ತಾ ಇದ್ದೀರಾ ಈ ಪ್ರೆಸ್ ಮೀಟ್ ಮಾಡಿದಂತಹ ನಿಜವಾದ ಉದ್ದೇಶ ಏನು ಅನ್ನೋದನ್ನು ನಾನು ಇವತ್ತು ಕರ್ನಾಟಕದ ಜನರಿಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಯವಿಟ್ಟು ಪ್ರತಿಯೊಂದು ಕರ್ನಾಟಕ ಜನರಿಗೆ ಈ ವಿಡಿಯೋ ಎಷ್ಟು ವೈರಲ್ ಆಗಬೇಕು ಅಂತಂದರೆ, ಈ ತೇಜಸ್ವಿ ಸೂರ್ಯ ಎಲ್ಲಿ ಎಲ್ಲಿ ಬೀದಿನಲ್ಲಿ ಹೋಗಿದ್ರು ಜನ ಇವನಿಗೆ ಪ್ರಶ್ನೆ ಮಾಡಬೇಕು. ಅಷ್ಟೊಂದು ವೈರಲ್ ಆಗಬೇಕು ಈ ವಿಡಿಯೋ. ಪ್ರತಿಯೊಬ್ಬರು ಕರ್ನಾಟಕದ ಒಂದು ಮೂಲೆ ಮೂಲೆ ಹಳ್ಳಿ ಹಳ್ಳಿಗೂ ಈ ವಿಡಿಯೋನ ತಲುಪಿಸ್ರಿ. ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೋತೀನಿ. ಯಾಕಂದರೆ ನಮ್ಮ ಭಾರತ ಒಂದು ಹಿಂದೂ ಮುಸಲ್ಮಾನರು ಅನ್ಯೋನ್ಯವಾಗಿ ಬದುಕುತ್ತಾ ಇರುವಂತಹ ದೇಶ. ಇಂತಹ ದೇಶದಲ್ಲಿ ಇಂತಹ ವಿಷ ಬೆರೆಸುವಂತಹ ಜನ ನಮಗೆ ಬೇಕಾಗಿಲ್ಲ. ನಮ್ಮ ಭಾರತದ ಸಂಸ್ಕೃತಿಯನ್ನು, ಗಂಗಾ ಜಮನ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅಂತಂದರೆ, ನಾವಿವತ್ತು ಇಂತಹ ಕಮ್ಯುನಲ್ ಆ್ಯಂಗಲ್ ಕೊಡುವಂತಹ ಜನರಿಂದ ನಾವು ಇವರನ್ನು ನಿಜವಾದ ದೇಶದ್ರೋಹಿಗಳು ಇವರು, ಇವರಿಂದ ನಾವು ಬಚಾವಾಗಬೇಕು. ಮತ್ತು ಇಂತಹ ಸತ್ಯವನ್ನು ಮೂಲೆ ಮೂಲೆಗೆ ತಲುಪಿಸುವಂತಹ ಜವಾಬ್ದಾರಿಯ ಹೊಣೆಯನ್ನು ಕರ್ನಾಟಕ ಜನತೆ ಎತ್ತಬೇಕು ಇವತ್ತು. ಇವರು ಈ ಪ್ರೆಸ್ ಮೀಟ್ ಮಾಡಿದ್ದು ಏನಂತ ಗೊತ್ತಾ? ಯಾಕಂದರೆ ಬೆಂಗಾಲ್ ಎಲೆಕ್ಷನಲ್ಲಿ ಇವ್ರಿಗೆ ಚೆನ್ನಾಗಿ ಎಂತಹ ಒದೆ ಬಿದ್ದಿದೆ ಅಂತಂದರೆ, ಮುಖ ಎಲ್ಲೂ ಅವಿಸ್ಕೊಳಕ್ಕಾಗ್ತಾ ಇಲ್ಲ. ಇವಾಗ ಇವ್ರಿಗೆ ಬೇರೆ ಯಾವುದು ಆಪ್ಷನ್ ಇಲ್ಲ. ಬೆಂಗಾಲ್ ಎಲೆಕ್ಷನಿಂದ ಇವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಇವರ ಯೋಗ್ಯತೆ ಏನು, ಇನ್ನು ಮುಂದೆ ಇವರ ರಾಜಕೀಯ, ಇವರ ಭದ್ರತೆ ಹೆಂಗಿರುತ್ತೆ, ಯಾವ ಮಟ್ಟಕ್ಕೆ, ಯಾವ ಕೀಳು ಮಟ್ಟಕ್ಕೆ ಹೋಗ್ತಾರೆ ಇವರು ಅನ್ನೋದನ್ನು ಕ್ಲಿಯರ್ ಆಗಿ ಗೊತ್ತಾಗಿದೆ ಇವ್ರಿಗೆ. ಇವಾಗ ಎಲ್ಲ ಮುಚ್ಚಾಕ್ಬೇಕಲ್ಲ, ಏನೂ ಆಪ್ಷನ್ ಮಿಕ್ಕಿಲ್ಲ ಇವ್ರಿಗೆ.
ಆ ಕಡೆ ಸೆಂಟ್ರಲ್ ಗೌರ್ಮೆಂಟ್ಗೆ, ಸ್ಟೇಟ್ ಗೌರ್ಮೆಂಟ್ಗೆ, ಕರ್ನಾಟಕದ ಜನರಿಗೆ, ಕರ್ನಾಟಕದ ಗೌರ್ಮೆಂಟ್ಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲರೂ ತಾಕರ್ಸ್ ಉಗಿತಾ ಇದ್ದಾರೆ. ಇವಾಗ ಅದನ್ನು ಮುಚ್ಚಿ ಹಾಕಬೇಕು ಅಂದರೆ ಏನು ಮಾಡಬೇಕು? ಇವರು ಇನ್ನೊಂದು ಲಿಸ್ಟ್ ಎತ್ಕೊಂಡು ಹೋಗಿದ್ದಾರೆ ಬಿ ಬಿ ಎಂ ಪಿ ಆಫೀಸಲ್ಲಿ, ಎಲ್ಲ ಮುಸಲ್ಮಾನರು ಅಲಾಟ್ ಮಾಡಿ, ಮುಸಲ್ಮಾನರನ್ನು ನೀವು ಹೈರ್ ಮಾಡಿದ್ದೀರಾ, 17 ಜನರದ್ದು ಹೆಸರು ತಗೊಂಡಿದ್ದಾರೆ ಅವರು, ಎಲ್ಲ ಮುಸಲ್ಮಾನರನ್ನ ನೀವು ಅಪಾಯಿಂಟ್ ಮಾಡಿದ್ದೀರಾ, ಆ ಮುಸಲ್ಮಾನರು ಈ ಬೆಡ್ ಅಲಾಟ್ಮೆಂಟ್ ದಂಧೆ ನಡೆಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಇಂತಹ ಸಮಯದಲ್ಲಿ ಸ್ವಾಮಿ ಜನರೆಲ್ಲ ಸಾಯ್ತಾ ಇದ್ದಾರೆ, ಮನೆ ಮನೆಯಿಂದ ಹೆಣಗಳು ಬರ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಇಂತಹ ಒಂದು ನೀಚದ ಕೆಲಸಗಳನ್ನು ಮಾಡ್ತಾ ಇದ್ದೀರಲ್ಲ ನೀವು, ಅದನ್ನು ನಿಮ್ಮ ಫೇಲಿಯರ್ಸ್ಗಳನ್ನ ಮುಚ್ಚಾಕೋದಕ್ಕೆ ನೀವು ಇದನ್ನು ಕಮ್ಯುನಲ್ ಆ್ಯಂಗಲ್ ಕೊಡ್ತಾ ಇದ್ದೀರಲ್ಲ, ಇದು ಸರಿನಾ? ಕರ್ನಾಟಕದ ಜನತೆ ಇದನ್ನು ಪ್ರಶ್ನೆ ಮಾಡಬೇಕು. ನಾಚಿಕೆ, ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಉಳಿಸ್ಕೊಳ್ಳಿ. ಎಷ್ಟೋ ಜನ ಹಿಂದೂ ಆಗಿರಲಿ, ಮುಸಲ್ಮಾನರಾಗಲಿ, ಯಾರೇ ಆಗಿರಲಿ, ಮುಸಲ್ಮಾನರು ಇವತ್ತು ಪ್ಲಾಸ್ಮಾ ಕೊಡ್ತಾ ಇದ್ದಾರೆ, ತಬ್ಲೀಕಿಯವರು ಪ್ಲಾಸ್ಮಾ ಕೊಡ್ತಾ ಇದ್ದಾರೆ. ನೀವೇ ಹೇಳಿದ್ದು ತಾನೆ ಪಂಚರ್ ಹಾಕೋರು ಅಂತನ್ಬಿಟ್ಟು, ಪಂಚರ್ ಹಾಕೋರು ಇವತ್ತು ಪ್ಲಾಸ್ಮಾ ಕೊಡ್ತಾ ಇದ್ದಾರೆ. ಪಂಚರ್ ಹಾಕೋರು ಇವತ್ತು ಯಾವ ಹಿಂದೂ ಮುಸ್ಲಿಂ ಜಾತಿ ಧರ್ಮ ಮತ ಭೇದ ಭಾವ ನೋಡ್ದೇನೆ ಅವರ ಸಂಸ್ಕೃತಿಯ ಪರವ ತಕ್ಕಂತೆ ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ. ಆ ವಿಭೂತಿಯನ್ನು ತಗೊಂಡು ಹೋಗ್ಬಿಟ್ಟು ನೀರಲ್ಲಿ ಸೇರಿಸ್ತಾ ಇದ್ದಾರೆ. ಅನ್ನ ಹಂಚುವಂತಹ, ಆಕ್ಸಿಜನ್ ಹಂಚುವಂತಹ ಕೆಲಸ ರೀ ನಾಚಿಕೆ ಆಗಬೇಕು. ನಿಮ್ಮ ಸರ್ಕಾರ ಮಾಡಬೇಕಾಗಿದ್ದಂತಹ ಕೆಲಸವನ್ನು ಆ ಪಂಚರ್ ಹಾಕೋರು ಮಾಡ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಲ್ವಾ? ಎಷ್ಟು ನಾವು ಕಮ್ಯುನಲ್ ಆ್ಯಂಗಲ್ ಕೊಟ್ಟರು, ಎಷ್ಟು ಹಿಂದೂ ಮುಸ್ಲಿಂ ಅಂತ ನಾವು ವಿಷ ಬೆರೆಸೋಕ್ಕೆ ಪ್ರಯತ್ನ ಪಟ್ಟರು, ಬೆಂಗಾಲ್ ಎಲೆಕ್ಷನಲ್ಲಿ ನಿಮಗೆ ಮುಖದ ಮೇಲೆ ಹೊಡೆದಂಗೆ ನಿಮಗೆ ರಿಸಲ್ಟ್ ಬಂತಲ್ವಾ? ಇವಾಗ ಅದರಿಂದ ನಿಮ್ಮ ಭವಿಷ್ಯ ಅಲ್ಲೇ, ಬಂಗಾಲ್ ಎಲೆಕ್ಷನಲ್ಲೇ ನಿಮ್ಮ ಭವಿಷ್ಯ ನಿಂತ್ಕೊಂಡಿದ್ದು ಈಗ ನಿಮಗೆ ಕ್ಲಿಯರ್ ಗೊತ್ತಾಯಿತು ನಿಮ್ಮ ಫ್ಯೂಚರ್ ಹೆಂಗಿದೆ ಅಂತನ್ಬಿಟ್ಟು. ಅದನ್ನು ನಿಜವಾಗ್ಲೂ ನೀವು ಫ್ಯೂಚರ್ನ ನಿಮಗೆ ಸುಧಾರಿಸ್ಕೋಬೇಕು ಅಂತಂದರೆ ಇಲ್ಲಿ ಏನು ಸ್ಕೇರ್ಸಿಟಿ ಆಗಿದೆ ಆಕ್ಸಿಜನ್ದು, ಬೆಡ್ಗಳದ್ದು, ಅದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಪ್ರೊವೈಡ್ ಮಾಡುವಂತಹ ಕೆಲಸ ಮಾಡಿ. ಇಂತಹ ಹಿಂದೂ ಮುಸ್ಲಿಮ ಮಾಡಿ ನೀವು ಮತ್ತೆ ವೋಟ್ಗಳನ್ನ ಗಳಿಸ್ತೀವಿ ಅಂತಂದರೆ ಅದು ನಿಮ್ಮ ಮೂರ್ಖತನ, ನಿಜವಾಗ್ಲೂ ನಿಮ್ಮ ಮೂರ್ಖತನ. ಜನರಿಗೆ ಅರ್ಥ ಆಗಿದೆ ನೀವು ಎಂಥ ಕಮ್ಯುನಲ್ಗಳು, ನೀವು ಹೆಂಗೆ ಹಿಂದೂ ಮುಸ್ಲಿಂ ಮಾಡಿ ಎಷ್ಟು ಜನರ ವಿಷವನ್ನು ಬೆರೆಸಿ ನಮ್ಮ ಭಾರತನ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ನೀವು ನಿಜವಾದ ಟೆರರಿಸ್ಟು, ನೀವು ನಿಜವಾದ ದೇಶದ್ರೋಹಿಗಳು ಅನ್ನೋದು ನಮ್ಮ ದೇಶದ ಜನರಿಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಆದ್ದರಿಂದ ಹೊರಬರಬೇಕು ಅಂತಂದರೆ ನೀವು ಈ ಮತ್ತೆ ಇಂತಹ ಕಮ್ಯುನಲ್ ಆ್ಯಂಗಲ್ಗಳನ್ನ ಕೊಡಬೇಡಿ, ನಿಜವಾದ ದೇಶ ಸೇವೆ ಮಾಡಿ ತೋರಿಸಿ. ಇಷ್ಟು ದಿನದಿಂದ ನೀವು ಇಲ್ಲಿ ಕರ್ನಾಟಕದಲ್ಲಿ ರಾಶಿ ರಾಶಿ ಹೆಣಗಳು ಬೀಳ್ತಾ ಇದ್ರೆ ಎಲೆಕ್ಷನ್ ಮಾಡ್ಕೊಂಡು ಸುತ್ತಾಡ್ಕೊಂಡಿದ್ವಿ ತೇಜಸ್ವಿ ಸೂರ್ಯ, ನೀವು ಇವಾಗ ಸಡನ್ ಆಗಿ ಪ್ರತ್ಯಕ್ಷವಾಗ್ಬಿಟ್ಟು ಪ್ರತಿಯೊಂದನ್ನು ಮುಸಲ್ಮಾನರ ತಲೆ ಮೇಲೆ ಹೊಡಿಸ್ತೀರಾ? ಈ ಬೆಡ್ ಇವಾಗ ಏನು ಹೊಸದು? ಲವ್ ಜಿಹಾದ್ ಆಯ್ತು, ತಬ್ಲೀಕಿ ಜಿಹಾದ್ ಆಯ್ತು, ಕೊರೋನಾ ಜಿಹಾದ್ ಆಯ್ತು, ಇವಾಗ ಬೆಡ್ ಜಿಹಾದ. ಹೌದು, ಇದನ್ನು ಇವತ್ತು ಯಾಕಂದರೆ ಒಂದು ಎರಡು ಹೆಣಗಳು ಬೀಳ್ತಾ ಇಲ್ಲ, ನಿಮ್ಮ ಫೇಲಿಯರ್ಗಳಿಂದ ಇದು ಹೆಣಗಳು ಬೀಳ್ತಾ ಇರೋದು. ನಿಮ್ಮ ಫೇಲಿಯರ್ನ ಮುಚ್ಚಾಕೋದಕ್ಕೆ ಅವ್ರಿಗೆ ಅಲ್ಲಿ ಅಲಾಟ್ಮೆಂಟ್ ಕೊಟ್ಟರು, ಕೆಲಸಕ್ಕೆ ಸೇರಿಸಿದ್ರು, ಅವ್ರ ಬೆಡ್ ಅಲಾಟ್ಮೆಂಟ್ ದಂಧೆ ನಡೆಸ್ತಾ ಇದ್ದಾರೆ ಅಂತಂದರೆ ಯಾರು ಹಿರಿಯರ ಆಶೀರ್ವಾದ ಇಲ್ಲದೆ, ಹಿರಿಯರ ಕೈವಾಡ ಇಲ್ಲದೇ ಈ ದಂಧೆ ನಡೀತಾ ಇದೆಯಾ? ಹುಳ ಬಿದ್ದು ಸಾಯಬೇಕು ಅಂತ ಹೇಳಿದ್ರಲ್ವಾ? ಹೌದು, ಖಂಡಿತ ಹುಳ ಬಿದ್ದು ಸಾಯಬೇಕು. ಯಾರು ಇಂತಹ ಸಮಯದಲ್ಲಿ ಇಂತಹ ದಂಧೆ ನಡೆಸ್ತಾ ಇದ್ದಾರೋ ಅವ್ರಿಗೆ ಎಲ್ಲರಿಗೂ ಹುಳ ಬಿದ್ದು ಸಾಯಬೇಕು. ತನಿಖೆ ಮಾಡಿ ಯಾರ್ಯಾರ ಎಷ್ಟು ದೊಡ್ಡ ದೊಡ್ಡವ್ರ ಕೈವಾಡ ಇದೆ ಇದ್ರ ಹಿಂದೆ, ಎಲ್ಲ ಹೊರಗೆ ಬರಲಿ.
ಕೇವಲ ಕಾಲ್ ಸೆಂಟರಲ್ಲಿ ಕೂತ್ಕೊಂಡು ಕಾಲ್ ರಿಸೀವ್ ಮಾಡುವಂಥ, ಅದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರೋವಂಥವ್ರ ಕೈನಲ್ಲಿ ಇಷ್ಟೊಂದು ಪವರ್ ಇರೋದಕ್ಕೆ ಸಾಧ್ಯನಾ? ಇದ್ರ ಹಿಂದೆ ಯಾರ ಕೈವಾಡ ಇದೆ? ಯಾರಿಗೆ ಗೂಬೆ, ಯಾರ ತಲೆ ಮೇಲೆ ಗೂಬೆ ಕೂರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನೀವು? ಕರ್ನಾಟಕದ ಜನತೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವ್ರು ಏನು ಮಾಡ್ತಾ ಇದ್ದಾರೆ, ಇವನ್ ಏನು ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ಅನ್ನೋದನ್ನು. ಮತ್ತು ಕೊನೆಯದಾಗಿ, ನಮ್ಮ ಎಲ್ಲ ಮುಸಲ್ಮಾನ್ MLA ಮತ್ತು MPಗಳಲ್ಲಿ ನಾನು ಕೈ ಮುಗಿದು ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಈ ತೇಜಸ್ವಿ ಸೂರ್ಯಗೆ ಆನ್ಸರ್ ಕೊಡಿ, ಮುಂದೆ ಬನ್ನಿ, ಇವನಿಗೆ ಆನ್ಸರ್ ಕೊಡಿ. ಈ ತನಿಖೆ ಆಗಬೇಕು. ಸುಳ್ಳು ಸಾಬೀತಾದಲ್ಲಿ ಈ ತೇಜಸ್ವಿ ಸೂರ್ಯ ಮೇಲೆ ಡೆಫಮೇಷನ್ ಕೇಸ್ ಹಾಕಬೇಕು ಅಥವಾ ದೇಶದ್ರೋಹದ ಕೇಸ್ ಹಾಕಬೇಕು. ಈ ತನಿಖೆ ಆದಮೇಲೆ ಇವ್ರು ಹೇಳಿರುವಂತಹ ಕಮ್ಯುನಲ್ ಆ್ಯಂಗಲ್ ಕೊಟ್ಟಿರುವಂತಹ ಈ ಕಮ್ಯುನಲ್ ಆ್ಯಂಗಲ್ ಸುಳ್ಳು ಅಂತ ಸಿದ್ಧವಾದರೆ, ಹಾಗೆ ತಬ್ಲಿಕಿ ಜಮಾತದ ಸುಳ್ಳು ಅಂತ ಸಾಬೀತಾಯಿತು, ಹಾಗೆ ಇವರ ಈ ಸ್ಟೇಟ್ಮೆಂಟು ಸುಳ್ಳು ಅಂತ ಸಾಬೀತಾದರೆ ಇವ್ರಿಗೆ ದೇಶದ್ರೋಹದ ಕೇಸನ್ನು ಹಾಕಬೇಕು. ಯಾಕಂದ್ರೆ ಇಂತಹ ದೇಶದ್ರೋಹಿಗಳಿಂದ ಇವತ್ತು ನಮ್ಮ ದೇಶ ಈ ಮಟ್ಟಕ್ಕೆ ಬಂದಿರೋದು. ನಾನು ನಮ್ಮ ಎಲ್ಲ ಮುಸಲ್ಮಾನ್ MLA MPಗಳಲ್ಲಿ ನಾನು ಕೈ ಮುಗಿದು ಮೇಡ್ಕೋತೀನಿ, ದಯವಿಟ್ಟು ನೀವೆಲ್ಲರೂ ಮುಂದೆ ಬನ್ನಿ, ಇವನಿಗೆ ಸರಿಯಾಗಿ ಉತ್ತರ ಕೊಡಿ. ಇವತ್ತು ನೀವು ಉತ್ತರ ಕೊಡಲಿಲ್ಲ ಅಂತಂದರೆ ನಮ್ಮ ಕರ್ನಾಟಕವನ್ನು ಕೂಡ UP ಮಾಡಿ ಹಾಕ್ಬಿಡ್ತಾರೆ. ನಮ್ಮ ಕರ್ನಾಟಕ ಕೂಡ UP ಆಗೋಗುತ್ತೆ. ನಮ್ಮ ಕರ್ನಾಟಕವನ್ನು ಉಳಿಸ್ಬೇಕು ಅಂತಂದರೆ ಎಲ್ಲ ನನ್ನ ಹಿಂದೂ ಮುಸ್ಲಿಂ ಸಹೋದರ ಸಹೋದರಿಯಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ, ಇಂತಹ ಕಮ್ಯುನಲ್ ಆ್ಯಂಗಲ್ಸ್ ಕೊಡುವಂತಹ ದೇಶದ್ರೋಹಿಗಳ ಮಾತನ್ನು ಕೇಳಬೇಡಿ. ನಿಮ್ಮ ಕಣ್ಣಾರೆ ಗ್ರೌಂಡ್ ಲೆವೆಲಲ್ಲಿ ಏನು ನೋಡ್ತಾ ಇದ್ದೀರಾ ಅದ್ರ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಮ ಕಷ್ಟಕ್ಕೆ ನಿಮ್ಮ ಮನೆ ಪಕ್ಕದಲ್ಲಿರುವಂತಹ ನಿಮ್ಮ ಫ್ರೆಂಡ್ಸ್ಗಳು ಓಡ ಬಂದು ನಿಮಗೆ ಸಹಾಯ ಮಾಡ್ತಾರಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಇವರ ನಾಲಾಯಕತನ, ಅಯೋಗ್ಯತನ. ನಿನ್ನೆ ಚಾಮರಾಜನಗರದಲ್ಲಿ ಆಕ್ಸಿಜನ್ ಇಲ್ಲದೇನೆ 24 ಜನ ಸತ್ತಿದ್ದಾರೆ, ಅದು ಇಂಟರ್ನ್ಯಾಷನಲ್ ಯೂಸ್ ಆಗಿದೆ. ಇದು ಇವರ ಯೋಗ್ಯತೆ. ಇದನ್ನೆಲ್ಲ ಮುಚ್ಚಿ ಹಾಕೋದಕ್ಕೆ, ಮತ್ತೆ ಮುಸಲ್ಮಾನ್ ನಮ್ಮ ಮಕ್ಕಳು ಏನು ದಿನ ಇಲ್ಲ, ರಾತ್ರಿ ಇಲ್ಲ, ಹಗಲಿಲ್ಲ ನೋಡ್ದೇನೆ ಯಾವ ಶ್ರಮ ವಹಿಸ್ತಾ ಇದ್ದಾರೆ. ಒಂದು ನಾರ್ತಿನ ಒಂದು ಬಿಸ್ನೆಸ್ ಮ್ಯಾನ್ ಕೂಡ ಹೇಳಿದ್ರು, ನಾವು ಬಹಳ ತಪ್ಪು ತಿಳ್ಕೊಂಡಿದ್ವಿ ಮುಸಲ್ಮಾನರ ಬಗ್ಗೆ, ಅವ್ರಿಗೆ ಕೋವಿಡ್ ಭಯ ಇಲ್ವಾ, ಅವರು ಇಷ್ಟೊಂದೆಲ್ಲ ಸಹಾಯ ಬಂದು ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ, ತನ್ನ ಜೀವದ ಆಸೆಯನ್ನು ಬಿಟ್ಟು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದನ್ನೆಲ್ಲ ಇವ್ರಿಗೆ ಡೈಜೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ಇವರು ನಾನು ಅವ್ರು ಮಾಡ್ತಾ ಇದ್ದಾರೆ, ಬೇರೆ ಜಾತಿ ಅವ್ರು ಮಾಡ್ತಾ ಇಲ್ಲ, ಕೇವಲ ಮುಸಲ್ಮಾನರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಆದರೆ ಇವರು ಯಾಕಂದರೆ ಇವ್ರ ಹತ್ರ ಇವಾಗ ಇವ್ರಿಗೆ ಏನು ಮಿಕ್ಕಿಲ್ಲ. ಜನ ಸಾಯ್ತಾ ಇರಬೇಕಾದ್ರೆ ಇವರು ಎಲೆಕ್ಷನ್ ಮಾಡಿಕೊಂಡು ಕುಮ್ಮೆಲ್ಲ ಮಾಡ್ಕೊಂಡಿದ್ರು, ಆವಾಗ ಇವ್ರಿಗೆ ನೆನಪು ಬರಲಿಲ್ಲ. ನಾಚಿಕೆ ಆಗಬೇಕು. ಒಂದು MP ಅಂದ್ಕೊಂಡು ಇವ್ರಿಗೆ 4 ದಿವಸ ಬೇಕಂತೆ ಅದನ್ನು ಆ ಸ್ಕ್ಯಾಂಡಲನ್ನು ತೆಗೆದುಹಾಕೋದಕ್ಕೆ, ಆ ಲಿಸ್ಟ್ ತೊಗೊಳ್ಳೋದಕ್ಕೆ 4 ದಿನ ಆಯಿತು ನನಗೆ ಅಂತ ಹೇಳ್ತಾರೆ. ಯೋಗ್ಯ ನೀವು MP ಅನ್ನಿಸ್ಕೊಳ್ಳೋಕೆ ಯೋಗ್ಯರ ನೀವು? ಸ್ನೇಹಿತರೆ, ದಯವಿಟ್ಟು ನಾನೆಲ್ಲರಲ್ಲಿ ಕೈ ಮುಗಿದು ಬೇಡ್ಕೋತೀನಿ, ಇಂತಹ ದೇಶದ್ರೋಹಿಗಳ ಮಾತುಗಳಿಂದ ದೂರ ಇಡಿ. ನಮ್ಮ ಕರ್ನಾಟಕ ಬಹಳ ಅನ್ಯೋನ್ಯವಾಗಿದೆ, ಇದನ್ನು UP ಆಗೋದಕ್ಕೆ ಬಿಡಬೇಡಿ. ಎಲ್ಲರಲ್ಲೂ ವಿನಂತಿ, ನಮ್ಮ ಕರ್ನಾಟಕದ ಸೌಹಾರ್ದತೆಯನ್ನು ಉಳಿಸ್ಕೊಳ್ಳಿ. ನಮಸ್ಕಾರ, ಧನ್ಯವಾದ.